ಯುವರೈತರೇ ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲ ಒಂದು ಕೋಟಿ ದುಡಿಯೋದು ಹೇಳ್ಕೊಡ್ತೀನಿ. ಎಲ್ಲರೂ ನೋಡ್ಬೋದು, ಕೋಟಿ ಕೋಟಿ ದುಡಿಯೋಣ ಎಲ್ಲರೂ ಒಂದು ಅಗ್ರಿಕಲ್ಚರಲ್ಲಿ. ನಮ್ಮ ಯಂಗ್ ಫಾರ್ಮರ್ಗಳು ಎಲ್ಲ ನೋಡ್ಬೋದು, ಎಲ್ಲ ಕೋಟಿ ಕೋಟಿ ದುಡಿಯಬೋದು ಅಗ್ರಿಕಲ್ಚರಲ್ಲಿ ಅಂತ. ಇಲ್ಲೊಂದು ಗಿನಿಯಾ ಪಿಗ್ ನೋಡ್ಬೋದು, ತುಂಬ ಜನ ಒಂದು ಮಾಧ್ಯಮ ಸಹೋದರರು ಒಂದು ಗಿನಿಯಾ ಪಿಗ್ಗಲ್ಲಿ ಒಂದು ಕೋಟಿ ದುಡಿಬೋದು ಅಂತ ಕೊಟ್ಟಿದ್ರು. ನಾನು ಅದಕ್ಕೆ ಕೋಟಿ ದುಡಿಬೋದಾ, ಇಲ್ಲಿ ಗಿನಿಯಾ ಪಿಗ್ ಸಾಕೋಣ ಅಂತ ಒಂದು ಟ್ರೈನಿಂಗ್ ಬಂದಿದ್ದೀನಿ. ಕೆ ಎಸ್ ಕೃಷ್ಣಮೂರ್ತಿ ಸನ್ ಆಫ್ ಶಿವರಾಮೇಗೌಡ ಡಿ ಕೋಡಿಹಳ್ಳಿ ವಿಲೇಜು ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು. ನಾನಂತೂ ಕೋಟಿ ಕೋಟಿ ದುಡಿದ್ನಿ. ಇವಾಗ ಯಂಗ್ ಫಾರ್ಮರ್ಗಳು ಬರಬೇಕು ಇಲ್ಲಿ, ಕೋಟಿ ಕೋಟಿ ದುಡಿಬೇಕು ಅಂತ. ಯಾರ್ಯಾರು ಕೋಟಿ ಕೋಟಿ ದುಡಿಬೇಕು ಇಲ್ಲಿ ಬಂದು ಗಿನಿ ಪಿಗ್ ಬಗ್ಗೆ ಒಂದು ಎಜುಕೇಷನ್ ತಗೊಳ್ಳೋಣ. ನಮ್ಮ ಯುವ ರೈತರುಗಳಿಗೆ ಹೇಳ್ತೀನಿ, ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ಇದರಲ್ಲಿ ಕೋಟಿ ದುಡಿಯೋಕ್ಕಾಗುತ್ತಾ ಅಂತ ನೋಡಿ, ಲಕ್ಷ ದುಡಿಯೋಕ್ಕಾಗುತ್ತಾ ಅಂತ ನೋಡಿ. ಯಾವುದೇ ಅಗ್ರಿಕಲ್ಚರ್ ನೋಡಿ, ನೀವು ಒಂದು ತೆಂಗಿನ ಮರ ತೊಗೊಳ್ಳಿ, ತೆಂಗಿನ ಮರ ಒಂದು ಎಕ್ರೆಗೆ 40 ತೆಂಗಿನ ಮರ ನೀಡ್ತಾರೆ, ಒಬ್ಬೊಬ್ರು 50 ಇಡ್ತಾರೆ, ಒಬ್ಬೊಬ್ರು 60 ಇಡ್ತಾರೆ. ಈಗ ನೀವು ಒಂದು 60 ತೆಂಗಿನ ಮರ, ಈಗ ಅಕಸ್ಮಾತ್ 40, ಈಗ ನಮ್ಮ ಹಿರಿಯರು ಮಾಡಿರೋದು ಒಂದು ಎಕ್ರೆಗೆ 40 ತೆಂಗಿನ ಮರ, 40 ತೆಂಗಿನ ಮರಕ್ಕೆ ವರ್ಷಕ್ಕೆ ಇನ್ಕಮ್ ಎಷ್ಟು ಬರುತ್ತೆ ಅಂದಾಗ 1000 ರಿಂದ 2000 ರೂಪಾಯಿ. ನಾರ್ಮಲಾಗಿ ಒಂದು ಮರಕ್ಕೆ 100 ತೆಂಗಿನಕಾಯಿ ಅಂದಾಗ ನಾವು 20 ರೂಪಾಯಿಗೆ ಎಳ್ನೀರು ಕೊಟ್ಟರು ಅಂದಾಗ 1800 ರೂಪಾಯಿ ಒಂದು ಮರ. ಒಂದು ಮರ 1800 ರಿಂದ 2000 ರೂಪಾಯಿ, ಒಂದೊಂದು ಮರದಲ್ಲಿ ಜಾಸ್ತಿ ತೆಂಗಿನಕಾಯಿ ಇರ್ಬೋದು. ನಿಮಗೆ 2000 ರೂಪಾಯಿ ಅಂದಾಗ 40 ಮರಕ್ಕೆ 80,000 ರೂಪಾಯಿ ಬರುತ್ತೆ. 80,000 ರೂಪಾಯಿಲಿ ನೀವು ಏನಾದರೂ ಒಂದು ಕಾಯಿಲೆ ಇರ್ಬೋದು ಅದಿರ್ಬೋದು, 30,000 ರಿಂದ 40,000 ಖರ್ಚಾದರೆ ಒಂದು 30,000 ರಿಂದ 40,000 ರೂಪಾಯಿ ಮಿಕ್ಕುತ್ತೆ. ಆ ಥರ ಒಂದು ಎಕರೆಗೆ 40,000 ರೂಪಾಯಿ ತೆಂಗಿನ ಮರ ಆಯಿತು. ಈಗ ಅಡಿಕೆ ಮರ ಅಂದರೆ 10x10 ಒಂದು 480 ರಿಂದ ಒಂದು 500 ಅಡಿಕೆ ಮರ ನೀಡ್ತಾರೆ. ಅಡಿಕೆ ಮರ ಹೇಳೋಕ್ಕಾಗಲ್ಲ, ಅದೊಂಥರ ಲಾಟ್ರಿ ಕ್ರಾಪ್ ಇದ್ದಂಗೆ, ಅದು ಈ ಮಂತ್ ಬರ್ಬೋದು, ರೇಟ್ ಇರ್ಬೋದು ಹೋಗ್ಬೋದು. ಅದೇ ರೀತಿ ಬನಾನು ಅಷ್ಟೇ. ನಿಮಗೆ ಬನಾನು ತೊಗೋತು ಅಂದರೆ ಒಂದು ಎಕರೆಗೆ 1000 ಗಿಡ ನೀಡ್ತಾರೆ, ಅದು ಬಂದು ಒಂದು ಕೆಜಿ. ಈಗ G9 ಒಂದು ಕೆಜಿಗೆ 5 ರೂಪಾಯಿ ಇರುತ್ತೆ, ಏಲಕ್ಕಿ ಬೆಳೆ ಆದರೆ ಒಂದು 25-30 ರೂಪಾಯಿ ಇರುತ್ತೆ ಫಾರ್ಮರ್ ಹತ್ರ. ಅದೇ ಥರ ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ. ಈಗ ಫ್ಲೋರಿಕಲ್ಚರ್ ಹೂವು ಅದನ್ನು ತೊಗೊಂಡ್ರೆ ನಿಮಗೆ ಒಂದು ಆ ಥರ ರೇಟು. ನಿಮಗೆ ಜಲ್ಬೇರ ತೊಗೊಳ್ಳಿ, ಕ್ರಿಸಂತ ತೊಗೊಳ್ಳಿ. ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಪ್ರಾಪರ್ ಎಜುಕೇಷನ್ ಇಲ್ದಲೇ ಮಾಡೋಕ್ಕೆ ಹೋಗಬೇಡಿ. ನಾಟಿ ಕೋಳಿ ವರ್ಷಕ್ಕೆ ಎಷ್ಟು ಮಟ್ಟ ಇರುತ್ತೆ, 60 ಮಟ್ಟ ಇರುತ್ತೆ. ಈಗ ಕುರಿ ತೊಗೊಳ್ಳಿ, ಕುರಿ ತೊಗೊಂಡ್ರೆ ಒಂದು ಕುರಿ ಅದು 8 ತಿಂಗಳಿಗೆ ಒಂದು ಮರಿ ಹಾಕುತ್ತೆ. ಆಗ 10 ಕುರಿ ಇತ್ತು ಅಂದರೆ ನಿಮಗೆ ಒಂದು ಕುರಿ ಈಗ ಒಂದು ವರ್ಷಕ್ಕೆ ನಿಮಗೆ 10 ಮರಿ ಆಗ್ತು ಅಂದರೆ ಒಂದು 5-5000 ರೂಪಾಯಿ ಅಂದರೆ ಒಂದು 50,000 ರೂಪಾಯಿ. ಆ ಥರ ನೀವು ಒಂದು ಪ್ರಾಪರ್ ಲೆಕ್ಕ ಈಗ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ನಾರ್ಮಲಾಗಿ ನಾನೇ ಹೇಳ್ತೀನಿ ಒಂದು. ಈಗ ನಮ್ಮ ನೋಡ್ಬೋದು, ನಮ್ಮ ಈಗ ಹೋಗ್ಬಿಟ್ಟು ನಮ್ಮ ಈಗ ಇಂಡಿಯಾ ತೊಗೊಂಡ್ರೆ ನಮ್ಮ ಭಾರತಾಂಬೆನೂ ಒಂದು ತಾಯಿಗೆ ಸಮಾನ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಕರ್ನಾಟಕ ಕನ್ನಡಾಂಬೆ, ಆಮೇಲೆ ಅದೇ ರೀತಿ ನಮ್ಮ ತಾಯಿ. ಈಗ ನಮಗೆ ಜನ್ಮ ಕೊಟ್ಟ ತಾಯಿಗೂ ಬಂದು ಯಾರು ಬಂದು ಎಷ್ಟು ಇನ್ಕಮ್ ಮಾಡಿದ್ಯಾ, ಎಷ್ಟು ನಾನು ದುಡಿಬೋದು ಅಂತ ಯಾರು ಕೇಳಲ್ಲ. ಅವ್ರ ಹತ್ರ ಬಂದು ಏನಿದ್ರು ಪ್ರೀತಿ ವಿಶ್ವಾಸಕ್ಕೆ ಪ್ರೀತಿಯಿಂದ ಇರ್ತಾರೆ. ಅದೇ ರೀತಿ ನಾವೊಂದು ಹೋಗ್ಬಿಟ್ಟು ಭೂಮಿ ತಾಯಿ ಹತ್ರವ ಅದು ಇನ್ಕಮ್ ಬರುತ್ತೆ, ನಾವು ಎಷ್ಟು ಇನ್ಕಮ್ ಬರುತ್ತೆ ಅಂತ ನೋಡ್ಬೋದು. ನಾವು ಏನಕ್ಕೆ ಬರ್ತೀವಿ ಅಂದರೆ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತೀವಿ. ನಮಗೆ ತುಂಬ ಜನ ಫೋನ್ ಮಾಡ್ತಾಯಿರ್ತಾರೆ ಅಗ್ರಿಕಲ್ಚರಲ್ಲಿ, ಸರ್ ನಾನು ಒಂದು 5 ಎಕರೆ ತೊಗೋಬೋದು, ಕೋಟಿ ಕೋಟಿ ದುಡಿಬೋದಾ ಸರ್ ಅಂತ ನಾನು ತುಂಬ ಜನಗಳಿಗೆ ಹೇಳ್ತಾ ಇರ್ತೀನಿ. ನೆಮ್ಮದಿ ಬೇಕು ಅಂದರೆ ನೀವು ಅಗ್ರಿಕಲ್ಚರಿಗೆ ಬನ್ನಿ. ಕೋಟಿ ದುಡಿಯೋದಾದರೆ ನೀವು ಒಂದು ಪೊಲಿಟಿಕ್ಸ್ಗೆ ಹೋಗಿ, ಒಂದು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ, ಒಂದು ಕಾಂಟ್ರಾಕ್ಟರ್ ಹೋಗಿ, ಆ ಥರ ಹೋಗಿ. ನೀವು ಕೋಟಿ ಕೋಟಿ ದುಡಿಯೋದಿದ್ರೆ ನೀವು ಅಗ್ರಿಕಲ್ಚರಿಗೆ ಬರಬೇಡಿ. ಅಗ್ರಿಕಲ್ಚರ್ ಏನಿದ್ರೂ ಪ್ರೀತಿ ವಿಶ್ವಾಸ ಒಂದು ನೆಮ್ಮದಿಗೋಸ್ಕರ ಬನ್ನಿ ಅಂತ ಹೇಳ್ತಾ, ನಿಮಗೆ ಒಂದು ಮರ ಗಿಡ ಅದರಲ್ಲಿ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ. ನೋಡ್ಕೊಂಡು ಹೋಗಿ ಗಿನಿಪಿಗ್ಗು. ಈ ಗಿನಿಪಿಗ್ ಬಗ್ಗೆನೇ ಒಂದು ಆಟ ಆಡ್ತಾ ಇತ್ತು ಅಂದರೆ ಇದೇ ಒಂದು ಪ್ರೀತಿ ವಿಶ್ವಾಸ. ಇದು ಬಂದು ಗಿನಿಪಿಗ್ ಬಂದು ಒಂದು ತಿನ್ನೋಕ್ಕಾಗಲ್ಲ, ಇದು ಬಂದು ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಹೋಗೋದು. ಆ ಥರ ಈಗ ಒಂದು ರ್ಯಾಟ್ ಆದರೂ ಒಂದು ರ್ಯಾಟ್ ಒಂದು ಎಕ್ಸ್ಪೆರಿಮೆಂಟ್ ಹೋಗುತ್ತೆ, ರ್ಯಾಟ್ ಬಿಳೀಲಿ ಇನ್ನೊಂದು ಕಡೆ ಮಾತಾಡೋಣ. ಇಲ್ಲಿ ಗಿನಿಪಿಗ್ ಬಗ್ಗೆ ಮಾತಾಡೋಣ, ಇದು ಒಂದು ಸೌತ್ ಅಮೆರಿಕದ ಬಗ್ಗೆ ಇರುತ್ತೆ. ನಾವು ಮುಂದಿನ ದಿನಗಳಲ್ಲಿ ಈಗ ನೋಡ್ಬೋದು, ನಾವು ಈಗ ಒಂದು ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಲಾಂಚ್ ಮಾಡ್ತಾ ಇದ್ದೀವಿ. ಈಗ ಟ್ವಿಟರಲ್ಲಿ ನೋಡ್ಬೋದು, ನಮ್ಮ ಮಾಧ್ಯಮ ಸಹೋದರರು ತೋರಿಸ್ತಾ ಇರ್ತಾರೆ, ಓ ಇವರಿಗೆ ಹಿಂಗೆ ಕೌಂಟ್ರ್ ಕೊಟ್ಟರು, ಹಂಗೆ ಕೌಂಟ್ರ್ ಕೊಟ್ಟರು ಅಂತ. ಅದು ಯಾರು ಕೌಂಟ್ರ್ ಕೊಟ್ಟರು ಅಂತ ನನಗಂತೂ ಗೊತ್ತಿಲ್ಲ. ಆ ಕೌಂಟ್ರ್ ಅಂತೂ ಅವರಂತೂ ಕೊಡೋಕೆ ಅವ್ರು ಟೈಮೇ ಇರಲ್ಲ, ಎಲ್ಲರೂ ಒಂದು ಕೂತಿರ್ತಾರೆ, ಅದು ಹೆಂಗೆ ಕೌಂಟ್ರ್ ಕೊಡ್ತಾರೆ ಅಂತ ಒಂದೂ ಅರ್ಥ ಆಗಲ್ಲ. ಆ ಥರ ಅವರೊಂದು ಥರ್ಡ್ ಪಾರ್ಟಿಗೆ ಏಜೆನ್ಸಿ ಕೊಟ್ಬಿಟ್ಟು ಒಂದು ವರ್ಕ್ ಮಾಡಿಸ್ತಾ ಇರ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ನಮ್ಮ ರೈತರಿಗೋಸ್ಕರ ಯಾರು 1 ರೂಪಾಯಿ ಕೌಂಟ್ರ್ 1 ರೂಪಾಯಿ ಖರ್ಚು ಮಾಡಿಸಲ್ಲ, ಎಲ್ಲ ರೈತರ ಮಕ್ಕಳಯ್ಯ. ರೈತರು ಅವ್ರ ಮಕ್ಕಳುಗಳೆಲ್ಲ ಫಾರಿನಲ್ಲಿ ಓದ್ತಾ ಇರ್ತಾರೆ, ಅವ್ರ ಪ್ರಚಾರಕ್ಕೆ ಬಂದಾಗ ಅವರು ರೈತರ ಮಕ್ಕಳಾಯ್ತಾರೆ. ಅದು ಹೆಂಗೆ ಫಾರಿನಲ್ಲಿ ಅಲ್ಲಿ ರೈತರ ಮಕ್ಕಳಾದರು ಅಂತ ಗೊತ್ತಿಲ್ಲ. ಅಲ್ಲಿ ಒಂದು 5-star ಹೋಟ್ಲಿರ್ಬೋದು, ದೊಡ್ಡ ದೊಡ್ಡ ಯೂನಿವರ್ಸಿಟಿಲಿ ಓದ್ಬಿಟ್ಟು ಅವರು ರೈತರ ಮಕ್ಕಳ. ಆ ಥರ ರೈತರ ಮಕ್ಕಳುಗಳು ಒಂದು ಎಜುಕೇಟ್ ಆಗಬೇಕು. ಅದಕ್ಕೋಸ್ಕರ ನಾವು ಒಂದು ಟ್ವಿಟರು ಇನ್ಸ್ಟಾಗ್ರಾಮ್ ಅಂತ ಒಂದು ಮುಂದಿನ ದಿನಗಳಲ್ಲಿ ಒಂದು ಲಾಂಚ್ ಮಾಡ್ತೀವಿ. mynature.org ಬ್ಲಾಗು ಇದು ಸದ್ಯದಲ್ಲೇ ಓಪನ್ ಮಾಡ್ತೀವಿ. ಅದ್ರ ಬಗ್ಗೆ ಆಯುರ್ವೇದ ಅದ್ರ ಬಗ್ಗೆ ನಿಮಗೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಬಂದು ನಮ್ಮ mynature.india ಮೆಂಬರ್ಗಳಿರ್ಬೋದು ಅವರೆಲ್ಲ ಒಂದು ಲಾಂಚ್ ಮಾಡ್ತೀವಿ, ಒಂದು ಎಜುಕೇಷನ್ ರೈತರ ಬಗ್ಗೆ. ಈಗ ಗಿನಿಯಾ ಪಿಗ್ಗಲ್ಲಿ ಕೋಟಿ ದುಡಿಯೋಕ್ಕಾಗುತ್ತಾ, ಎಷ್ಟು ರಿಕ್ವೈರ್ಮೆಂಟ್ ಇದೆ, ಯಾವ್ಯಾವ ಕಂಪ್ನಿಗಳಲ್ಲಿ ಒಂದು ಬೈಬ್ಯಾಕ್ ಮಾಡ್ತಿದ್ರೆ, ಆ ಥರ ಒಂದು ಎಜುಕೇಷನ್ ಮಾಡಬೇಕಾಗುತ್ತೆ. ನಮ್ಮ ಕೃಷ್ಣಮೂರ್ತಿ ಸರ್ ತೊಗೊಂಡ್ರೆ ಅವರು ಒಂದು LLB ಮಾಡಿ ಒಂದು ಅಡ್ವೊಕೇಟು, ಅವರೊಂದು ಅಡ್ವೊಕೇಟಾಗಿ ಬಿಗ್ ಒಂದು ಒಂದು ನಮ್ಮ ಇದು ಕಂಪ್ನಿಗಳಿಗೆ, ಬಿಲ್ಡರ್ ಕಂಪ್ನಿಗಳಿಗೆ ಲೀಗಲ್ ಅಡ್ವೊಕೇಟಾಗಿ ಅವ್ರ ಮುಂಚೆ ಪ್ರಾಕ್ಟೀಸು ಮಾಡಿ ಒಂದು ಅಡ್ವೊಕೇಟಾಗಿ ಒಂದು ಹಳ್ಳಿ. ಈಗ ರೈತರುಗಳನ್ನ ಹುಟ್ಟರು ಹೋಗಲ್ಲ ಅಂತ ಅವರೊಂದು ರೈತರು ಫ್ಯಾಮಿಲಿ ಆಗಿರೋದ್ರಿಂದ ಒಂದು ಅಗ್ರಿಕಲ್ಚರ್ ಮಾಡ್ತಾ ಒಂದು ಪ್ರಾಪರ್ ಒಂದು ಕಂಪ್ನಿಗಳಿಗೆ ಟೈ ಅಪ್ ಆಗಿ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಟೈ ಅಪ್ ಆಗಿ ಆಮೇಲೆ ಅವ್ರದ್ದೇ ಒಂದು ಓನ್ ಲ್ಯಾಬು. ಈಗ ಸದ್ಯಕ್ಕೆ ಅವ್ರು ಲ್ಯಾಬಿಗೆ ಕೊಡ್ತಾ ಇದ್ದಾರೆ, ಅವ್ರದ್ದೇ ಒಂದು ಲೈಸೆನ್ಸ್ ತೊಗೊಂಡು ಒಂದು ಲ್ಯಾಬು ಲಾಂಚ್ ಮಾಡಿ ಅವರಿಗೆ ಇಡೀ ಇಂಡಿಯಾಕ್ಕೆ
ನಮ್ಮ ಇಂಡ್ಯಾದಲ್ಲಿ ನೋಡ್ಬೋದು, ಇಡೀ ಇಂಡ್ಯಾಕ್ಕೆ ನಿಮಗೆ ಬರೀ ಎಷ್ಟೋ ನಿಮಗೆ ಗಿನಿಪಿಗ್ ಬೇಕು ಅಂದರೆ 10,000 ಗಿನಿಪಿಗ್ ಬೇಕು. ಇವ್ರ ಹತ್ರ 1,500 ಬ್ರೀಡಿಂಗ್ ಮರಿಗಳಿದ್ದಾವೆ. 1,500 ಬ್ರೀಡಿಂಗ್ ಇದ್ರೆ ಇದೆ, ಇದು ಒಂದು ರ್ಯಾಬಿಟ್ ಥರ ಬಂದು 3-4 ಮರಿ ಹಾಕುತ್ತೆ 2 ತಿಂಗಳಿಗೆ. 6 ತಿಂಗಳಾದಮೇಲೆ 3-4 ಮರಿ ಹಾಕ್ದಾಗ ನಿಮಗೆ ಇವ್ರ ಹತ್ರ 1,500 ಬ್ರೀಡ್ ಇದ್ದಾಗ ಇವ್ರ ಹತ್ರನೇ ತಿಂಗಳಿಗೆ ಒಂದು 4,000 ಬಂದ್ಬಿಡುತ್ತೆ. ಈಗ 4,000 ಇವ್ರ ಹತ್ರ ಬಂದಾದಮೇಲೆ ಇಡೀ ಇಂಡ್ಯಾಕ್ಕೆ ನಮಗೆ ಬೇಕಾಗಿರೋದು 10,000, ಇವ್ರ ಹತ್ರನೇ 4,000 ಬರುತ್ತೆ. ಈ ಥರ ಇನ್ನೊಂದು ಇಬ್ಬರು ಸಾಕಿದರೆ ಮುಗೀತು, ಲ್ಯಾಬಿಗೆ 10,000 ರಿಕ್ವೈರ್ಮೆಂಟ್ ಇರುತ್ತೆ, ಅದು ಲ್ಯಾಬಿಗೆ ಅದು ಮುಗೀತು. ಮತ್ತು ಮಿಕ್ಕಿದ ರೈತರುಗಳ ಹತ್ರ ಎಲ್ಲ ಯಾರು ತೊಗೋತಾರೆ, ಒಬ್ಬರು ಒಂದು 20 ತೊಗೊಂಡೋಗಿರ್ತಾರೆ ಪಾಪ ಒಂದು ಜೀವನ ಮಾಡೋಣ ಅಂತ ಹೇಳಿ, ಅವ್ರು 20 ಹತ್ರ ಅವ್ರ ಹತ್ರ ಯಾರು ಬೈಬ್ಯಾಕ್ ಮಾಡೋಲ್ಲ. ಅವರೆಲ್ಲ ಏನಿದ್ರೆ ದೊಡ್ಡ ದೊಡ್ಡ ಕಂಪ್ನಿ ಥರ, ನಾನು ಅಲೋವೆರಾ ಬಗ್ಗೆನೂ ನಾನು ನಮ್ಮ ಸ್ನೇಹಿತ ಒಬ್ಬರು ಹೋಗಿದ್ರು, ಹೋಗ್ಬಿಟ್ಟು ರಾಜಸ್ಥಾನದಲ್ಲಿ ಹೋಗಿ ಅಲೋವೆರಾ ತಗೊಬಂದಿದ್ದ, 3 ಎಕರೆಗೆ ಆಗ್ತಾ ಅವ್ರ ಹತ್ರ ಬೈಬ್ಯಾಕ್ ಮಾಡೋರೇ ಇಲ್ಲ, ತೆಗೆದು ಎಸ್ತಿದ್ದಾಯಿತು. ಆ ಥರ ನೀವು ಬೈಬ್ಯಾಕ್ ಮಾಡೋರು ದೊಡ್ಡ ದೊಡ್ಡ ಕಂಪ್ನಿಯವರು ದೊಡ್ಡ ದೊಡ್ಡ ಡೀಲರ್ ಹತ್ರ ಒಂದು ಬೈಬ್ಯಾಕ್ ಮಾಡಿರ್ತಾರೆ. ಈ ಥರ ಒಂದು ಎಲ್ಲ ಒಂದು ಫ್ಯೂಚರಲ್ಲಿ ಒಂದು ರೈತರು ಒಂದು ಎಜುಕೇಶನ್ ಆಗೋಣ. ನಾವು ಈಗ ಒಂದು ರೈತರ ಬಗ್ಗೆ ಒಂದು ಮೈನೇಚರ್ ಇಂಡಿಯಾ ಫೌಂಡೇಶನ್ ಅಂತ ಹೇಳಿ ಲಾಸ್ಟ್ ವೀಕಿಂದ ಒಂದು ಇನ್ಸ್ಟಾಗ್ರಾಮು ಟ್ವಿಟರು ಒಂದು ಮೈನೇಚರ್ ಇಂಡಿಯಾ ಮೆಂಬರ್ಗಳಿಂದ ಒಂದು ಸಪೋರ್ಟ್ ಆಗಿದೆ. ಮುಂದಿನ ತಿಂಗಳಲ್ಲಿ ಎಲ್ಲ ಒಂದು ಅದ್ರ ಬಗ್ಗೆ ಇನ್ಸ್ಟಾಗ್ರಾಮು ಟ್ವಿಟರಲ್ಲಿ ಒಂದು ಬೈಬ್ಯಾಕ್ ಇದ್ರ ಬಗ್ಗೆ ಎಲ್ಲ ಗಿನಿಪಿಗಿರ್ಬೋದು ಎಲ್ಲದ್ರ ಬಗ್ಗೆನೂ ಒಂದು ಟ್ವಿಟ್ ಮಾಡ್ತೀವಿ. ನಾವು ಯಾವುದು ಮಾಧ್ಯಮ ಸಹೋದರ ಥರ ಒಂದು ರಾಜಕಾರಣಿಗಳದ್ದು ಯಾರ್ದೋ ಟ್ವಿಟ್ ಮಾಡೋಕೆ ಹೋಗಲ್ಲ. ಈ ಥರ ಒಂದು ಅಗ್ರಿಕಲ್ಚರು, ಈಗ ರಾಜಕಾರಣಿಗಳಾದರೆ ಅವರು ಒಂದು ದುಡ್ಡು ಕೊಟ್ಬಿಟ್ಟು ಒಂದು ಏಜೆನ್ಸಿಗಳನ್ನ ಮಾಡ್ಕೊಬಿಟ್ಟು ಒಂದು ಟ್ವಿಟ್ ಮಾಡಿ ಅಂತ ದುಡ್ಡು ಕೊಡ್ತಾ ಇರ್ತಾರೆ. ನಮಗೆ ಇಡೀ ಕರ್ನಾಟಕದಲ್ಲಿ ಅಂತ ಕೋಟ್ಯಾಂತರ ರೂಪಾಯಿ ಬರೀ ಟ್ವಿಟರ್ಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದೇ ನಮ್ಮ ರೈತರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ನಮ್ಮ ರೈತರ ಬಗ್ಗೆ ನಾವು ಒಂದು ಟ್ವಿಟ್ ಮಾಡ್ತೀವಿ. ಗಿನಿಪಿಗ್ ಬಗ್ಗೆ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆ ಇರ್ಬೋದು, ಕೋಟಿ ಕೋಟಿ ದುಡಿಬೋದು ಈ ಗಿನಿಪಿಗಲ್ಲಿ ಅಂತ ನಮ್ಮ ಮಾಧ್ಯಮ ಸಹೋದರ ಇರ್ಬೋದು. ಇದರಲ್ಲಿ ಇದು ಹೆಂಗೆ ಕೋಟಿ ದುಡಿಸುತ್ತೆ ಅಂತ ಒಂದು ಅರ್ಥ ಆಗೋಲ್ಲ. ಈ ಇಲಿಮರಿ ಅದು ಹೆಂಗೆ ಕೋಟಿ ದುಡಿಯುತ್ತೆ? ನೀವು ಹೇಳ್ಕೊಡ್ಬೇಕು ಜನಗಳಿಗೆ, ಎಜುಕೇಷನ್ ಮಾಡಬೇಕು, ಕಾಂಟ್ರಾಕ್ಟ್ ಕೆಲಸ ಮಾಡಿ, ರಾಜಕಾರಣಕ್ಕೆ ಹೋಗಿ, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿಗೆ ನಿಲ್ಲಿ, ಅಲ್ಲಿ ಎಷ್ಟು ಕೋಟಿ ಕೋಟಿ ಅನುದಾನ ಬರುತ್ತೆ, ಯಾವ ಕಾಂಟ್ರಾಕ್ಟ್ ಕೊಟ್ಟರೆ ಎಷ್ಟು ಪರ್ಸೆಂಟೇಜ್ ಹಣ ಸಿಗುತ್ತೆ ಅಂತ ನಮ್ಮ ರೈತರುಗಳಿಗೆ ಎಜುಕೇಟೆಡ್ ಮಾಡಬೇಕು. ನೀವು ಬಂದ್ಬಿಟ್ಟು ಇಲ್ಲಿ ಗಿನಿಪಿಗಲ್ಲಿ ಕೋಟಿ ದುಡಿಬೋದು, 1 ಎಕರೆಯಲ್ಲಿ 1 ಲಕ್ಷ ದುಡಿಬೋದು, ಅವೆಲ್ಲ ಸುಳ್ಳು. ಅದು ನಮಗೆ ಯಾವತ್ತಿದ್ರೂ ಒಂದು ಭೂಮಿ ತಾಯಿಲಿ ಒಂದು ಪ್ರೀತಿ ಹುಡ್ಕೊಬಿಟ್ಟು ಬನ್ನಿ, ಹಂಗಿದ್ರೆ ಮಾತ್ರ ಒಂದು ಅಗ್ರಿಕಲ್ಚರ್ ಮಾಡೋಕೆ ಬನ್ನಿ. ಕೋಟಿ ಕೋಟಿ ದುಡಿಯೋಕೆ ಯಾರು ಬರೋಕೆ ಹೋಗಬೇಡಿ. ನೀವೇನು ಕೋಟಿ ಕೋಟಿ ದುಡಿಬೇಕು ಅಂದರೆ ಒಂದು ರಾಜಕಾರಣ ಮಾಡಿ, ಒಂದು ಸಿನಿಮಾಕ್ಕೆ ಹೋಗಿ, ಒಂದು ಕಾಂಟ್ರಾಕ್ಟರ್ ಆಗಿ, ಬೇರೆ ಬೇರೆ ಉದ್ಯಮಗಳಿದ್ದಾವೆ. ಆತ ಈಗ ವಿದೇಶಿ ಕಂಪ್ನಿಗಳು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು, ಅದಕ್ಕೆಲ್ಲ ಫೈಟ್ ಕೊಡೋಕ್ಕೆ ನಮ್ಮ ದೇಶದ ಡ್ರಿಂಕ್ಸ್ಗಳು ಮಾಡಿ, ಎಳ್ನೀರುಗಳಿಗೆ ಒಂದು ಮಾರ್ಕೆಟ್ ಮಾಡಿ, ಕಬ್ಬಿನ ಹಾಲುಗಳಿಗೆ ಒಂದು ಮಾರ್ಕೆಟ್ ಮಾಡಿ. ಇದು ನಮ್ಮದು ದೇಶ, ನಮ್ಮನ್ನು ಯಾರು ಕೇಳೋರಿಲ್ಲ, ಅದು ಬೇರೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾನೆ. ಒಂದು ಜೈ ಭೀಮ ಅಂತ ಹೇಳ್ತಾ, ಬಸವಣ್ಣಿಗೆ ಜೈ ಅಂತ ಹೇಳ್ತಾ, ಸಂಗೊಳ್ಳಿ ರಾಯಣ್ಣಿಗೆ ಜೈ ಅಂತ ಹೇಳ್ತಾ ಒಂದು ಹಲವಾರು ವಿಚಾರಗಳು ಮಾಡೋಣ. ಈ ಥರ ಒಂದು ದೇಶಕ್ಕೋಸ್ಕರ ಒಂದು ಸಾಧಕರಾಗಿ ನಾವು ತುಂಬ ಜನಗಳಿಗೆ ನೋಡಿರ್ತೀನಿ. ಈಗ ನಾನು ಈಗೆಲ್ಲ ಕೊರೋನಾ 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 ಅಂತಾರೆ, ಕೊರೋನಾಗೆ ನೀವು ಯಾರೂ ಹೆದರಬೇಡಿ. ತುಂಬ ಜನ ನಾಯಕರುಗಳಿದ್ದಾರೆ, ನಿಮ್ಮೆಲ್ಲ ಹೀರೋಗಳಿದ್ದಾರೆ, ಅವರೆಲ್ಲ ಬಂದು ಅವ್ರ ಮನೆ ಅಡಾಪ್ಟ್ ಆದರೂ ನಿಮಗೆ ಕೊರೋನಾದಲ್ಲಿ ದುಡ್ಡು ಕೊಡ್ಬೋದು. ನಾನು ನೋಡಿ ಅದು ನಮ್ಮ ಈಗ ಈ ಥರದ್ರು ಬರಬೇಕು. ನೀವು ರೈತರುಗಳ ಹತ್ರ ಕೇಳಬೇಕು, ರೈತರ ಹತ್ರ ಹೋಗಿ ಒಂದು ಮನೆ ಹತ್ರ ಒಂದು ಹೊತ್ತು ನಿಮ್ಮದೇ ಊಟನರ ಆಗ್ತಾರೆ. ಸುಮ್ಮನೆ ಅವ್ರ ಹಿಂದೆಗಳು ಬಿದ್ದು ಅವರು ಆರಾಮಿರೋದಕ್ಕೆ ನೀವ್ಯಾಕೆ ಬಲಿಪಶು ಆಗ್ತೀರಾ ಅಂತ ಹೇಳ್ತಾ ನೋಡೋಣ. ನಮ್ಮ ಯಂಗ್ ಫಾರ್ಮರ್ಗಳು ಅವ್ರ ಹಿಂದೆ ಓಡಾಡೋರು ಯಾರ್ಯಾರಿದ್ದಾರೆ, ನಮ್ಮಣ್ಣ ನಮ್ಮ ನಾಯಕ ಅಂತಿರ್ಬೋದು, ರೈತರುಗಳು ತುಂಬ ಕಷ್ಟದಲ್ಲಿದ್ದಾರೆ, ಯಾರ್ಯಾರು ಅವರು ಮನೆ ಮಠ ಮಾರ್ಬಿಟ್ಟು ಒಂದು ಜನಗಳಿಗೆ ಒಂದು ಸಪೋರ್ಟ್ ಮಾಡ್ತಾರೆ ನೋಡೋಣ. ಯಾರು ಸಪೋರ್ಟ್ ಮಾಡಲ್ಲ ರೀ, ನಮ್ಮ ಜೀವನ ನಾವೇ ನೋಡ್ಕೋಬೇಕು. ಈಗ ಎಕ್ಸಾಂಪಲ್ ಲಾಸ್ಟ್ ಇಯರು ಒಂದು ವರ್ಷ, ಈಗ ಕರೋನಾ ಎರಡನೇ ಅಲ್ಲ ಸ್ಟಾರ್ಟ್ ಆಗಿದೆ. ಕರೋನಾ ಫಸ್ಟ್ನೇ ಅಲ್ಲಿ ಹೇಳಬೇಕು ಅಂದರೆ ನಾನು ಒಂದು ವರ್ಷ ಊರಲ್ಲಿದ್ದಾಗ ನಾವ್ಯಾರು ಹೀರೋ ಅನ್ಕೊಂಡಿಲ್ಲ, ನಮ್ಮ ಅಪ್ಪ ಅಮ್ಮನೆ ಹೀರೋ ಅನ್ಕೊಂಡಿದ್ವಿ. ಏನಕ್ಕೆ ಅಂದರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾಗ ನಾವು ಆರಾಮಾಗಿದ್ವಿ. ಏನಕ್ಕೆ ಅಂದರೆ ನಾವು ಒಂದು ವರ್ಷಕ್ಕಾಗಷ್ಟು ಒಂದು ಭತ್ತ ಬೆಳೆಯೋದಿರ್ಬೋದು, ಒಂದು ರಾಗಿ ಇರ್ಬೋದು, ಎಲ್ಲ ನಮ್ಮ ಮನೇಲಿ ಸ್ಟಾಕ್ ಇರ್ತಾ ಇತ್ತು, ಆ ಥರಕ್ಕೋಸ್ಕರ ಆರಾಮಾಗಿರ್ತಿದ್ರು. ಈಗಿನ ಜನಗಳು ಏನು ಮಾಡಿದ್ದಾರೆ, ಇನ್ಸ್ಟೆಂಟ್ ಫುಡ್ ಹೋಗಿದ್ದಾರೆ, ಅವತ್ತು ದುಡಿಬೇಕು ಅವತ್ತು ಖಾಲಿ ಮಾಡಬೇಕು, ಆ ಥರ ಇದ್ಕೋಬಿಟ್ಟಿದ್ರೆ. ನೀವು ಯಾವುದೇ ಒಂದು ಮಾಡಿ ಒಂದು ಪ್ರಾಪರಾಗಿ ನಮ್ಮ ಜೀವನ ನಾವೇನು ರೂಢಿಸ್ಕೊಳ್ಬೇಕು. ಇವತ್ತು KS ಕೃಷ್ಣಮೂರ್ತಿ ಸರು ಒಂದು ಅಡ್ವೊಕೇಟ್ ಆಗಿ ಅವರೊಂದು ವರ್ಕ್ ಮಾಡ್ತಾ, ಪ್ಲಸ್ ಒಂದು ಗಿನಿಪಿಗ್ನ ಒಂದು ಲ್ಯಾಬ್ಗಳು ಮಾಡೋಕ್ಕೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವ್ರ ಹತ್ರ 1,000 ಗಿನಿಪಿಗ್ ಬಗ್ಗೆ ಇದ್ದಾವೆ, ಮಾತಾಡೋಣ. ಯಾರ್ಯಾರು ಕೋಟಿ ಕೋಟಿ ದುಡಿಬೇಕು, ನೀವು ಕೋಟಿ ಕೋಟಿ ದುಡಿಯೋದು ಬೇಡ, ಜಸ್ಟ್ ಒಂದು ಎಜುಕೇಷನ್ನು. ನಮಗೆ ಒಂದು ಎಜುಕೇಷನ್ ಸರಸ್ವತಿ, ನಮ್ಮ ಬಂದು ಸರಸ್ವತಿ ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಇದು ಬಂದು ಗಿನಿಪಿಗ್ ಬಗ್ಗೆ ಕಲಿಯೋದೇ ಒಂದು ಸರಸ್ವತಿ. ನೋಡ್ಬೋದು ನೋಡಿ, ಇವು ಇಲ್ಲಿ ಕೋಟಿ ಕೋಟಿ ದುಡಿಯೋಕ್ಕೆಲ್ಲ ನನ್ನ ಹತ್ರ ಬಂದುಬಿಟ್ಟಿದ್ದಾರೆ, ಇವು ಎಲ್ಲ ಕೋಟಿ ಕೋಟಿ ದುಡಿತಾ ಇದೆ ಇವತ್ತು. ಇದು ಬಂದು ಇದಕ್ಕೆ ನಾವು ವಿದ್ಯಾ ಕಲಿಯೋದೇ ಒಂದು ಸರಸ್ವತಿ ಅಂತ ಹೇಳ್ಬೋದು. ಇದೇ ನಿಮಗೆ ಸರಸ್ವತಿ. ಇದು ನೀವು ಸರಸ್ವತಿ ಎಲ್ಲಿದೆ ಅಂದರೆ ಫೋಟೋಗೆ ಪೂಜೆ ಮಾಡೋದಲ್ಲ, ಈ ಕೃಷ್ಣಮೂರ್ತಿ ಸರ್ ಹತ್ರ ಬಂದು ಕಲ್ತ್ಬಿಟ್ಟು ಹೋಗದೇ ಸರಸ್ವತಿ. ನೀವು ಇದ್ರ ಬಗ್ಗೆ ಕೋಟಿ ಬಗ್ಗೆ ಮಾತಾಡೋಣ ಸರ್, ನಮ್ಮ ಕೃಷ್ಣಮೂರ್ತಿ ಸರ್ ಹತ್ರವ. ಯಾರೇ ಅಗ್ರಿಕಲ್ಚರ್ ಮಾಡಿ, ನಿಮಗೊಂದು ಪ್ರಾಪರ್ ಎಜುಕೇಷನ್ ತೊಗೊಳ್ಳಿ, ಮಾಡಿ ಮುಂದಿನಲ್ಲಿ ಸಕ್ಸಸ್ ಕಾಣಿ ಒಂದು ದಯವಿಟ್ಟು ಅಂತ ಹೇಳ್ತಾ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಕೃಷ್ಣಮೂರ್ತಿ ಸರ್ನ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ. ಇವತ್ತು ನಾವು ಡಿ ಕೋಡಿಹಳ್ಳಿ ವಿಲೇಜು ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕಲ್ಲಿದ್ದೀವಿ. ನೋಡ್ಬೋದು ನಮ್ಮ ಗಿನಿಪಿಗ್ಗಳು ತುಂಬ ಇದೆ, ಇವ್ರ ಹತ್ರ ಒಂದು 4-5 ಫಾರಂ ಇದ್ದಾವೆ. ಇಡೀ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಒಂದು ಗಿನಿಪಿಗ್ ಫಾರಂ ಅಂತ ಹೇಳ್ಬೋದು. ಈ ಥರ ಬೇರೆ ಬೇರೆ ಸ್ಟೇಟಲ್ಲೂ ಇದ್ದಾವೆ, ಆದರೆ ನಮ್ಮ ಕರ್ನಾಟಕದಲ್ಲಿ ಇವ್ರದೇ ಒಂದು ಲಾರ್ಜೆಸ್ಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಒಂದು ಜರ್ನಿ ಮಾಡೋಣ. ಯಾವ ಕಂಟ್ರಿಯಿಂದ ಬಂತು, ಇಲ್ಲಿ ಏನಕ್ಕೋಸ್ಕರ ಹೋಗ್ತಾ ಇದೆ, ಕರ್ನಾಟಕದಲ್ಲಿ ಅಲ್ಲ ಇಂಡಿಯಾದಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಕೃಷ್ಣಮೂರ್ತಿ ಸರ್ ಹತ್ರ ಬನ್ನಿ.